ಇನ್ನು ಯಾರಿಗೆ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಎಲ್ಲ ಆಗ್ತಾ ಇರುತ್ತೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೇದು ಈ ಕೊತ್ತಂಬರಿ ನೀರು. ಕೊತ್ತಂಬರಿ ಬೀಜಗಳು ಅಥವಾ ಧನಿಯ ಕಾಳುಗಳು ನಮ್ಮೆಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಅಲ್ವಾ. ನಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ಒಂದು ಇಂಪಾರ್ಟೆಂಟ್ ಮಸಾಲೆ ಪದಾರ್ಥ ಅಥವಾ ಸಾಂಬಾರ್ ಪದಾರ್ಥ ಅಂತಾನೆ ಹೇಳಬಹುದು. ಬೇರೆ ಬೇರೆ ರೀತಿಯ ಅಡುಗೆಗಳಲ್ಲಿ ಬೇರೆ ಬೇರೆ ತರದಲ್ಲಿ ಬಳಸ್ತೀವಿ. ಹಾಗೇನೆ ಹಲವಾರು ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಕೂಡ ಇದು ಸಹಾಯ ಆಗುತ್ತೆ. ಇದನ್ನ ನಾವು ಕೊತ್ತಂಬರಿ ನೀರು ಮಾಡಿ ಬಳಸಬಹುದು. ಸೊ ಕೊತ್ತಂಬರಿ ನೀರನ್ನ ಮಾಡೋದು ಹೇಗೆ, ಹಾಗೇನೆ ಅದರಿಂದ ನಮ್ಗೆ ಯಾವ್ಯಾವ ರೀತಿಯ ಆರೋಗ್ಯ ಪ್ರಯೋಜನಗಳು ಸಿಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ನ ಕೂಡ ಫಾಲೋ ಮಾಡಿ. ಈ ಕೊತ್ತಂಬರಿ ಬೀಜಗಳಲ್ಲಿ ಕ್ಯಾಲ್ಸಿಯಂ ಹೇರಳವಾಗಿ ಇರುತ್ತೆ, ಹಾಗೇನೆ ವಿಟಮಿನ್ ಸಿ ಸಿಗುತ್ತೆ ನಮ್ಗೆ, ಇನ್ನು ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಎಲ್ಲವೂ ಕೂಡ ಸಿಗುತ್ತೆ. ಇವುಗಳೆಲ್ಲ ಇರೋದ್ರಿಂದ ಇದು ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ನಮ್ಮ ಇಮ್ಯುನಿಟಿ ಬೂಸ್ಟರ್, ಒಂದು ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರ್ ಅಂತಾನೆ ಹೇಳಬಹುದು. ಹಾಗೇನೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೂ ಕೂಡ ತುಂಬಾನೇ ಒಳ್ಳೆಯದು ಈ ಕೊತ್ತಂಬರಿ ನೀರು. ದೇಹದಲ್ಲಿ ಇರುವಂತಹ ಎಕ್ಸ್ಟ್ರಾ ಕೊಬ್ಬನ್ನು ಕರಗಿಸೋದಕ್ಕೆ ತುಂಬಾನೇ ಸಹಾಯ ಆಗುತ್ತಿದ್ದು. ಕೆಲವೊಬ್ಬರಿಗೆ ಮುಖದಲ್ಲೆಲ್ಲ ಪಿಂಪಲ್ಸ್, ಮೊಡವೆಗಳೆಲ್ಲ ಪದೇ ಪದೇ ಆಗ್ತಾ ಇರುತ್ತೆ ಅಲ್ವಾ, ಇದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಕೊತ್ತಂಬರಿ ನೀರು ತುಂಬಾನೇ ಸಹಾಯ ಆಗುತ್ತೆ. ಕೊತ್ತಂಬರಿ ಬೀಜಗಳಲ್ಲಿ ಆಂಟಿ ಫಂಗಲ್ ಹಾಗೇನೆ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿರುತ್ತೆ, ಅದರಿಂದಾಗಿ ಮೊಡವೆ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ತುಂಬಾನೇ ಸಹಾಯ ಮಾಡುತ್ತೆ. ಇನ್ನು ಡಯಾಬಿಟಿಕ್ ಪೇಷಂಟ್ಸ್ಗೆ ಕೂಡ ತುಂಬಾನೇ ಒಳ್ಳೆಯದಿದು. ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಅಥವಾ ಮೇಂಟೈನ್ ಮಾಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಅದರ ಜೊತೆಯಲ್ಲಿ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಂತ ಹೇಳಬಹುದು. ನಾವು ಈ ಕೊತ್ತಂಬರಿ ನೀರನ್ನು ಬಳಸುವುದರಿಂದ ಕೂದಲಿಗೆ ಬೇಕಾಗುವಂತಹ ಪೋಷಕಾಂಶಗಳು ಸಿಗುತ್ತೆ. ಇದರಿಂದಾಗಿ ಕೂದಲು ಸ್ಟ್ರಾಂಗ್ ಆಗಿ ಇರೋದಕ್ಕೆ, ಹಾಗೆಯೇ ಕೂದಲಿನ ಬೆಳವಣಿಗೆ ಚೆನ್ನಾಗಿ ಆಗೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳಲೇಬೇಕಾಗಿರೋದು ಅಂತ ಹೇಳಿದ್ರೆ, ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಅಂತವರಿಗೆ ತುಂಬಾನೇ ಒಳ್ಳೆಯದು. ಪ್ರತಿದಿನ ಕೊತ್ತಂಬರಿ ನೀರನ್ನು ಕುಡಿಯೋದ್ರಿಂದ ಥೈರಾಯ್ಡ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು. ಹಾಗೇನೆ ಬೇರೆ ಯಾವುದೇ ರೀತಿಯ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಆಗ್ತಾ ಇದ್ರೆ ಕೂಡ ತುಂಬಾನೇ ಒಳ್ಳೆಯದು ಈ ಕೊತ್ತಂಬರಿ ನೀರು. ಇನ್ನು ತುಂಬಾ ಜನ ಲೇಡೀಸ್ ಅಲ್ಲಿ ಕಾಡುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಬಿಳಿ ಮುಟ್ಟು ಅಥವಾ ವೈಟ್ ಡಿಸ್ಚಾರ್ಜ್, ಇದಕ್ಕೆ ಕೂಡ ಈ ಕೊತ್ತಂಬರಿ ನೀರು ಒಂದು ಒಳ್ಳೆ ಮನೆಮದ್ದು ಅಂತಾನೆ ಹೇಳ್ಬಹುದು. ಇನ್ನು ಯಾರಿಗೆ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಎಲ್ಲ ಆಗ್ತಾ ಇರುತ್ತೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು ಈ ಕೊತ್ತಂಬರಿ ನೀರು. ಕೆಲವೊಂದ್ಸರಿ ಏನಾಗುತ್ತೆ, ನಮ್ಮ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆದಾಗ ಅಥವಾ ನಾವು ನೀರು ಸರಿಯಾಗಿ ಕುಡಿದೇ ಇದ್ದಾಗೆಲ್ಲ ಕೂಡ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಅಲ್ವಾ. ಕೊತ್ತಂಬರಿ ನೀರು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಉಷ್ಣತೆಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ, ಹಾಗಾಗಿ ಯೂರಿನ್ ಇನ್ಫೆಕ್ಷನ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳಲೇಬೇಕು ಅಂತ ಹೇಳಿದ್ರೆ, ತುಂಬಾ ಜನ ಹೆಂಗಸರಿಗೆ ಕಾಡುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಮುಟ್ಟಿನ ಸಮಯದಲ್ಲಿ ನೋವಿರುತ್ತೆ ಅಲ್ವಾ, ತುಂಬಾನೇ ಕ್ರ್ಯಾಂಪ್ಸ್ ಸೆಳೆತ ಎಲ್ಲ ಇರುತ್ತೆ, ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಕೊತ್ತಂಬರಿ ನೀರು ತುಂಬಾನೇ ಒಳ್ಳೆಯದು. ಕೊತ್ತಂಬರಿ ನೀರನ್ನ ಕುಡಿಯೋದ್ರಿಂದ, ಸ್ವಲ್ಪ ಬೆಚ್ಚಗಿರುವಾಗಲೇ ಕುಡಿಯೋದ್ರಿಂದ ನೋವು ಸೆಳೆತ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಇವಾಗ ಕೊತ್ತಂಬರಿ ನೀರು ಹೇಗೆ ಮಾಡೋದಂತ ನೋಡೋಣ. ಇವಾಗ ಒಂದು ಲೋಟಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜಗಳನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಒಂದು ಲೋಟ ಆಗುವಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ರಾತ್ರಿ ಮಲಗೋದ್ಕಿಂತ ಮುಂಚೆ ನಾವು ಈ ತರ ನೆನ್ಸೆ ಇಟ್ಟು ಇದನ್ನ ಬೆಳಿಗ್ಗೆ ಎದ್ದು ಆ ನೀರನ್ನು ಕುಡಿಬಹುದು. ನಾವು ನೋಡಿದ್ರಲ್ಲ ಕೊತ್ತಂಬರಿ ನೀರು ಹೇಗೆ ಮಾಡೋದು, ಹಾಗೇನೆ ಅದರಿಂದ ಯಾವ್ಯಾವ ರೀತಿಯಲ್ಲಿ ನಮಗೆ ಸಹಾಯ ಆಗುತ್ತೆ ಅಂತ ಹೇಳಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.